ಹೀಗೆ ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಗೇಮ್ ಆಡ್ತೀನಿ, ಇನ್ನೂ ಎನರ್ಜಿ ಆಗ್ತೀನಿ, ಇನ್ನೂ ಕಾಂಪಿಟೇಟಿವ್ ಆಗಿ ಆಡ್ತೀನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಂಗೀತಾ ಶೃಂಗೇರಿ ಎಷ್ಟು ಕಿಲಾಡಿ ಗುರು, ಯಾರು ಮಾಡ್ದಿರೋ ಈ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಕೆಲಸನ ಭರ್ಜರಿಯಾಗಿ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಿದ್ರು ಕೂಡ ಬಿಗ್ ಬಾಸ್ ಮನೆ ಹೊರಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಹಬ್ಬ ಸ್ಪೆಷಲ್ ಡೇ ಬಂದಾಗ ಅವರ ವಿಶಸ್ ರೆಡಿ ಇರುತ್ತೆ. ಇದೇನು ಹಳೆ ವಿಶಸ್ ಅಲ್ಲ, ಹೊಸದಾಗಿ ಬಿಗ್ ಬಾಸ್ ಮನೆಯೊಳಗೆ ಯಾವಾಗ ನಾನು ಹೋಗ್ತೀನಿ ಅಂತ ಗ್ಯಾರಂಟಿ ಆಯಿತು. ಮುಂದಿನ 3 ತಿಂಗಳಿಗೆ ಯಾವ್ಯಾವ ಹಬ್ಬಗಳು ಬರ್ತಾವೋ, ಯಾವ್ಯಾವ ಸ್ಪೆಷಲ್ ಡೇ ಬರುತ್ತೋ ಅದೆಲ್ಲ ಡೇಗೂ ಕೂಡ ವಿಶ್ ಮಾಡಿ ತಮ್ಮ ಕಂಟೆಂಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ ಹೋಗಿದ್ದಾರೆ ಸಂಗೀತ. ಇನ್ನು ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಆಡ್ತಾ ಇರೋದು ನೋಡಿದರೆ ಖಂಡಿತ ಇವರು ಫಿನಾಲೆ ಕಂಟೆಸ್ಟೆಂಟ್ ಅಂತ ಎಲ್ರಿಗೂ ಅನಿಸಿನ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ, ಅಗ್ರೆಸಿವ್ ಇದ್ದಾರೆ, ಹಾಗೆಯೇ ಎಲ್ಲರನ್ನು ಕೂಡ ಎದುರಾಕೊಂಡು ನಾನು ಗೆಲ್ಲೋಕೆ ಬಂದಿರೋದು, ನಾನು 100 ಡೇಸ್ ಇರೋಕೆ ಬಂದಿರೋದು ಅಂತ ಅಲ್ಲಿ ದೊಡ್ಡ ಫೈಟನ್ನೇ ಮಾಡ್ತಾ ಇದ್ದಾರೆ. ಇನ್ನು ಸಂಗೀತ ಈ ಹಿಂದೆ ಬಿಗ್ ಬಾಸ್ ಮನೆಗೆ ನಾನು ಹೋಗೋದೇ ಇಲ್ಲ, ಕೋಟಿ ಕೊಟ್ಟರು ಹೋಗಲ್ಲ ಅಂತ ಹೇಳಿದರು. ಅದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಲೇ ಕಿಚ್ಚ ಸುದೀಪ್ ಅವ್ರ ಕಾಲು ಎಳೆದು ಬಿಗ್ ಬಾಸ್ ಮನೆಗೆ ಬರೋದೇ ಇಲ್ಲ ಅಂತ ಹೇಳಿದರೆ ಇವಾಗ ಬರ್ತಾ ಇದ್ದೀರಾ ಅಂತ ಹೇಳಿ ಅಲ್ಲೇ ಟಾಂಟ್ ಕೊಟ್ಟಿದ್ರು. ಆದರೆ ಬಂದ ಮೇಲೆ ನಾನು ಗೆಲ್ಲೋಕೆ ಬಂದಿರೋದು ಅನ್ನೋ ಥರ ಸಂಗೀತ ಅವರ ಆ್ಯಟಿಟ್ಯೂಡ್ ಇದ್ದಂಗಿದೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಯಾವುದೇ ಹಬ್ಬಗಳನ್ನು ನೋಡಿದರೂ ಕೂಡ ಅದಕ್ಕೆ ಮಿಸ್ ಇಲ್ಲದೆ ಸಂಗೀತ ಶೃಂಗೇರಿ ವಿಶ್ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಕಿಲಾಡಿಯವರು, ಯಾವ ಸ್ಪೆಷಲ್ ಡೇ ಬಂದರೂ ಅಲ್ಲಿ ಇವರು ವಿಶಸ್ ಇದ್ದೇ ಇರುತ್ತಲ್ಲ, ಇವರೇನು ಬಿಗ್ ಬಾಸ್ ಮನೆ ಒಳಗಿರೋರು ಹೊರಗಡೆ ಬಂದು ಹೇಗೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಕೆಲವರಿಗೆ. ಆದರೆ ಸಹಜವಾಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ಇದೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿನೇ ಹೋಗಿರ್ತಾರೆ ಅಂತ. ಸೊ ಹಾಗಾಗಿ ಸಂಗೀತ ಇವು ಬ್ರಿಲಿಯಂಟ್, ತುಂಬ ಬುದ್ಧಿವಂತಿಕೆಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ.